ಆ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯರಿದ್ದಾರೆ ಅವರಿಗೆ ಅವರೇ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಮೇಲೆ ಅವರು ತೀರ್ಮಾನ ತಗೋತಾರೆ ನನಗೇನು ಅದರ ಬಗ್ಗೆ ಮಾಹಿತಿ ಇಲ್ಲ ಮುಖ್ಯಮಂತ್ರಿಗಳೆಲ್ಲನೂ ಸ್ಪಷ್ಟಪಡಿಸ್ತಾ ಹೋಗ್ತಾ ಇದ್ದಾರೆ ಹಾಗಾಗಿ ಇದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ನಾನೇನು ಹೇಳೋದು ಇಲ್ಲ ಅದು ಮುಖ್ಯಮಂತ್ರಿಯವರು ನಾನು ನಿನ್ನೆ ಕೂಡ ಗಮನಿಸಿದ್ದೀನಿ ಮೊನ್ನೆನೂ ಕೂಡ ಗಮನಿಸಿದ್ದೀನಿ ಅವರು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಮಾತಾಡಿದ್ದಾರೆ ಹಾಗಾಗಿ ಅದರ ಬಗ್ಗೆ ನಂದೇನು ಅಭಿಪ್ರಾಯ ಇಲ್ಲ ಸರ್ ನಾಯಕತ್ವ ಬದಲಾವಣೆ ಬಗ್ಗೆ ತಾವು ಮೊದಲು ಧ್ವನಿ ಎತ್ತಿದ್ರಿ ಈಗ ಅದಕ್ಕೆ ಪೂರಕ ವಾತಾವರಣ ಇದೆ ಅನ್ಸುತ್ತೆ ನಾನು ನನ್ನ ಸಮಸ್ಯೆಗಳ ಬಗ್ಗೆ ನಮ್ಮ ಜಿಲ್ಲೆ ಸಮಸ್ಯೆಗಳ ಬಗ್ಗೆ ನನಗಾಗ್ತಾ ಇರ್ತಕ್ಕಂಥ ತೊಂದರೆಗಳ ಬಗ್ಗೆ ನಾನು ಒಂದಷ್ಟು ಮಾತಾಡಿದ್ದೆ ಹೊರತು ಬೇರೆ ವಿಚಾರ ಇಲ್ಲ ಅದೆಲ್ಲ ಪಕ್ಷದ ವರಿಷ್ಠರು ನಮ್ಮ ಪಕ್ಷದ ನಾಯಕತ್ವ ನಮ್ಮ ಎಲ್ಲ ಹಿರಿಯರು ತೀರ್ಮಾನ ಮಾಡ್ತಾರೆ ಏನಂತ ನನಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ಸಂಪೂರ್ಣ ಮಾಹಿತಿ ಇಲ್ಲ ಸ್ಪಷ್ಟವಾಗಿ ಏನೂ ಗೊತ್ತಿಲ್ಲದೆ ನಾನು ಮಾತಾಡೋದಿಲ್ಲ ಸರ್ ಈಗ ಕೆಲವೊಬ್ಬರು ಅಂದರೆ ಕಾಂಗ್ರೆಸ್ನಿಂದ ಏನು ಬಂದಿದ್ರು ಅವ್ರಿಗೆ ಮತ್ತೆ ಮಂತ್ರಿ ಸ್ಥಾನ ಸಿಗುತ್ತಾ ಇಲ್ಲ ಅನ್ನೋ ಆತಂಕದಲ್ಲಿದ್ದಾರೆ ಅದೆಲ್ಲ ನಮಗೇನು ಗೊತ್ತಿಲ್ಲ ಏನು ಅದೆಲ್ಲ ಯಾವುದೇ ಶಾಶ್ವತ ಯಾವಾಗ ಅಲ್ಲಿ ನಾವೇನು ಪರ್ಮನೆಂಟ್ ಮಂತ್ರಿಗಳಾಗಿರ್ತೀವ ಸಾರ್ವಜನಿಕ ಜೀವನದಲ್ಲಿ ಸೇವೆ ಮಾಡಲಿಕ್ಕೆ ಸಿಕ್ತಂಥ ಅವಕಾಶಗಳನ್ನು ಮಾಡ್ತಾ ಹೋಗ್ಬೇಕಷ್ಟೆ ಗೊತ್ತಿಲ್ಲ ಅದರ ಬಗ್ಗೆ ನಾನು ಊಹಾಪೋಹಕ್ಕೆಲ್ಲ ನಾನು ಉತ್ತರ ಕೊಡೋದಿಲ್ಲ ಗೊತ್ತಿಲ್ಲಪ್ಪ ನಮಗೆಲ್ಲ ಪಕ್ಷದ ವಿಚಾರ ಅವೆಲ್ಲ ನಾವು ಮಾತಾಡಲೂಬಾರ್ದು ನಮಗೆ ಮಾತಾಡೋ ಹಕ್ಕು ಇಲ್ಲ ಎಲ್ಲ ಪಕ್ಷದ ನಿರ್ಣಯ ನನಗೇನು ಗೊತ್ತಿಲ್ಲ ಅದು ಬಿಟ್ಟರೆ ನಮ್ಮ ರಾಜಕೀಯ ವಿರೋಧಿಗಳಲ್ವೇನ್ರಿ ಅವರು ಅವರೆಲ್ಲ ನಮಗೆ ಅವರಿಂದ ಭಾಳ ತೊಂದರೆ ಆಗ್ತಿದೆ ಹಂಗಾಗಿ ನಾವು ಅವ್ರನ್ನ ವಿರೋಧ ಮಾಡ್ತಾ ಹೋಗ್ತೀವಿ ಏನು ಮಾಡೋಕ್ಕಾಗಲ್ಲ ಯಾ ಕುಮಾರಸ್ವಾಮಿ ಅವ್ರದ್ದು ಅವ್ರ ನಿಲುವೇ ದ್ವಂದ್ವ ಅವ್ರಿಗೆ ಬೇಕಾದಾಗ ಯಡಿಯೂರಪ್ಪನ ಹತ್ರ ಹೋಗಿ ಕೂತ್ಕೊಂಡು ಬೆಳಗ್ಗೆ ಬೆಳಗ್ಗೆನೆ ನಿಮಗೆ ಗೊತ್ತಲ್ಲ ಕೃಷ್ಣ ಕಾವೇರಿಗೆಲ್ಲ ಹೋಗಿ ಕೂತ್ಕೊಂಡು ಅವ್ರ ಕೆಲಸ ಎಲ್ಲ ಮಾಡಿಸ್ಕೋತಾರೆ ತಿರ್ಗಾ ಅವ್ರನ್ನೇ ದೂಷಣೆ ಮಾಡ್ತಾರೆ ಅದನ್ನೇ ನಾವು ಮೊದಲಿಂದ ಹೇಳ್ತಾ ಇದ್ದದ್ದು ಕುಮಾರಸ್ವಾಮಿ ಅವ್ರನ್ನ ಯಾವ ಕಾರಣಕ್ಕೂ ನೀವು ಹತ್ರ ಬಿಟ್ಕೋಬೇಡಿ ಅವ್ರು ನಂಬೇಡಿ ಅವರ ದೂರನ ಇಡಬೇಕು ಅವ್ರ ಅವಕಾಶವಾದಿಗಳು ಅನ್ನೋದೇ ನಮ್ಮ ವಾದ ಹಂಗಾಗಿ ಅದು ಮೊದಲಿಂದ ಹೇಳ್ತಾ ಇದ್ವಿ ಮುಂದೇನ ಅವರು ನಿಜವಾಗ್ಲು ಹೌದು ನಮ್ಮ ಪಕ್ಷನೂ ಟೀಕೆ ಮಾಡ್ತಾರೆ ಯಡಿಯೂರಪ್ಪನವ್ರನ್ನೂ ಟೀಕೆ ಮಾಡ್ತಾರೆ ಅವ್ರನ್ನ ಏನು ಬೇಕಾದ್ರೂ ಮಾತಾಡ್ತಾರೆ ಈಗ ಹಾಗಾಗಿ ಅವರು ಕಾಲಕ್ಕೆ ತಕ್ಕಂತೆ ಮಾತಾಡ್ತಾ ಹೋಗ್ತಾರೆ ಅವಕಾಶ ಸಿಕ್ತಂಗೆ ಮಾತಾಡ್ತಾ ಹೋಗ್ತಾರೆ ಸರ್ ದೆಹಲಿಯಲ್ಲಿ ಇವರು ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಈಗ ನೋಡ್ರಿ ನಾನು ಭಾಳ ಈ ಥರ ವಿರೋಧಗಳನ್ನು ಎದುರಿಸ್ತಾ ಇದ್ದೀನಿ ಭಾಳ ವರ್ಷಗಳಿಂದ ಒಂದು ಅವ್ರು ನಮ್ಮ ರಾಜಕೀಯ ವಿರೋಧಿಗಳು ನಮ್ಮೇಲೆ ಏನಾದ್ರು ಒಂದು ಕಪ್ಪುಚುಕ್ಕೆ ತರಬೇಕು ಅಂತ ಅನ್ನೋದು ಅವ್ರ ಉದ್ದೇಶ ಹಾಗಾಗಿ ಬಹಳ ಪ್ರಯತ್ನಗಳು ಮಾತಾಡ್ತಾ ಇದ್ದಾರೆ ಈ ಥರ ಅಸಂಬದ್ಧವಾದಂಥ ಹೇಳಿಕೆ ಕೊಡ್ತಾ ಇರ್ತಾರೆ ಈಗ ನಾನೀಗ ಡಿ ಕೆ ಸುರೇಶನ ಬದಲು ಕೆ ಡಿ ಸುರೇಶ ಅಂತ ಹೇಳ್ಬೋದಲ್ವಾ ಹಾಂ ನಾನು ಹಂಗೆಲ್ಲ ಮಾತಾಡಲ್ಲ ಅವ್ರಿಗೇನೇನೋ ಮಾತಾಡ್ತಾರೆ ಅವ್ರಿಗೇನಾಗಿದೆ ಒಂಥರ ಭ್ರಮನಿರೀಕ್ಷಣ ಆಗ್ಬಿಟ್ಟಿದೆ ಏನೋ ಒಂದು ರೀಅಲೈನ್ಮೆಂಟ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಆದರೆ ಬಿ ಜೆ ಪಿ ಭಾಳ ಸ್ಟ್ರಾಂಗ್ ಆಗ್ತದೆ ನಮಗೆಲ್ಲ ಇನ್ನು ಅಸ್ತಿತ್ವ ಇಲ್ಲ ಈಗಾಗಲೇ ಡ್ರೆಸ್ ಹೊಲಿಸ್ಕೊಂಡು ಕುಂತ್ಬಿಟ್ಟಿದ್ರು ಎಲ್ಲರೂ ಇನ್ನು ಪಾಪ ಅದೇನು ಪ್ರಯೋಜನ ಆಗಲ್ಲವಲ್ಲ ಅನ್ನೋ ಒಂದು ಆತಂಕ ಇರ್ಬೋದು ಹಂಗಾಗಿ ಅವರು ಆತಂಕನ ಬೇರೆ ಬೇರೆ ಥರ ವ್ಯಕ್ತಪಡಿಸ್ತಾ ಇರ್ತಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಬೆಂಬಲ ಕೊಡ್ತಾ ಇದ್ದಾರೆ ಯಡಿಯೂರಪ್ಪ ಅವರಿಗೆ ಬಿ ಜೆ ಪಿ ಸರ್ವನಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಏನೇನು ದೊಡ್ಡ ದೊಡ್ಡವ್ರು ಏನೋ ಹೇಳ್ತಾರೆ ಅದಕ್ಕೆಲ್ಲ ನಾವು ರಿಯಾಕ್ಟ್ ಮಾಡೋಕ್ಕಾಗುತ್ತಾ ಗೊತ್ತಿಲ್ಲ ಕಣಪ್ಪ ನೀನೇ ಹೇಳಬೇಕು ಏನಾಗ್ಬೋದು ಅಂತ ಈ ಒಂದೇ ಪಕ್ಷದ ಸರ್ಕಾರ ನಮ್ಮದು ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ